ಚಂದ್ರಶೇಖರ ಶ್ರೀಗಳ ಆಶೀರ್ವಾದ ಕ್ಷಣ ಕ್ಷಣಕ್ಕೂ ನನ್ನ ಪರಿವಾರದವರ ಮೇಲಿದೆ. ನಾನು ಕಷ್ಟದಲ್ಲಿದ್ದಾಗಲೂ ಬೆನ್ನು ತಟ್ಟಿದ್ದಾರೆ ಮತ್ತು ಒಳ್ಳೆ ಕೆಲಸ ಮಾಡಿದಾಗಲೂ ಹೆಚ್ಚಿಗೆ ಕೆಲಸ ಮಾಡುವಂತೆ ಆಶೀರ್ವದಿಸಿ ಪ್ರೋತ್ಸಾಹಿಸಿದ್ದಾರೆ ಎಂದು ಬೆಳಗಾವಿ ಗ್ರಾಮೀಣ ಭಾಗದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಹುಕ್ಕೇರಿ ನಗರ ಹಿರೇಮಠದ ದಸರಾ ಉತ್ಸವ ಕಾರ್ಯಕ್ರಮ ನಿಮಿತ್ತ ಚಂಡಿಕಾಯಾಗದಲ್ಲಿ ಸರಸ್ವತಿ ಮಹಾಮಂಡಲಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಮ್ಮ ದೇಶದ ಸಂಸ್ಕೃತಿ ಭಕ್ತಿಯಲ್ಲಿ ಅಡಗಿದೆ. ಈ ಭಕ್ತಿಯ ಸವಿಯನ್ನು ಸವಿಯಲಿಕ್ಕೆ ನಾನು ಪಾಲ್ಗೊಂಡಿದ್ದು ನಿಜಕ್ಕೂ ಸಂತೋಷವಾಗಿದೆ. ಕಳೆದ 7 ವರ್ಷದ ಹಿಂದೆ ಈ ಮಠಕ್ಕೆ ಭೇಟಿ ಕೊಟ್ಟಿದ್ದೆ. ನಮ್ಮ ಪೂರ್ವಜರಾಗಿ ಶ್ರೀಗಳು ನನ್ನ ಪ್ರತಿ ಕಾರ್ಯಕ್ಕೂ ಸಲಹೆ ನೀಡಿ ತಿಥಿ ಬುದ್ಧಿ ಹೇಳಿ ಹೆಚ್ಚು ಹೆಚ್ಚು ಸಾಮಾಜಿಕ ಕಾರ್ಯ ಮಾಡಲು ಸ್ಫೂರ್ತಿ ತುಂಬಿದ್ದಾರೆ. ಅವರ ಮಾರ್ಗದಲ್ಲಿ ನಾವು ನಡೆಯುತ್ತಿದ್ದೇವೆ. ಹುಕ್ಕೇರಿ ನವರಾತ್ರಿ ಉತ್ಸವ ಭಾವೈಕ್ಯತೆಗೆ ಹೆಸರು ಮಾಡಿದೆ. ಶ್ರೀಗಳ ಅಚ್ಚುಕಟ್ಟಾದ ಉತ್ತಮ ಬಿಸಿ ಊಟ ನೋಡಿ ನಾನು ಆಶ್ಚರ್ಯಚಕಿತಳಾಗಿದ್ದೇನೆ. ಸಮಾಜ ಸೇವೆ ಸೇರಿದಂತೆ ಶ್ರೀಗಳ ಆದರ್ಶಮಯ ದಾರಿಯಲ್ಲಿ ನಾನು ನಡೆದುಕೊಳ್ಳುವ ಹಂಬಲದಲ್ಲಿದ್ದೇನೆ ಎಂದರು. ಹುಕ್ಕೇರಿ ಮಠದಲ್ಲಿ ಪ್ರತಿ ವರ್ಷದಂತೆ ವಿಜೃಂಭಣೆಯ ಈ ಒಂದು ನವರಾತ್ರಿ ಉತ್ಸವವನ್ನ ಗುರುಗಳಾದಂತ ಶ್ರೀ ಚಂದ್ರಶೇಖರ್ ಮಹಾಸ್ವಾಮೀಜಿಗಳು ನಡೆಸ್ತಾ ಇದ್ದಾರೆ. 7 ವರ್ಷದ ಹಿಂದೆ ನಾನು ಈ ಮಠಕ್ಕೆ ಭೇಟಿ ಕೊಟ್ಟಿದ್ದೆ. ಅಪ್ಪನವರ ಆಶೀರ್ವಾದ ಸದಾ ನನ್ನ ಮೇಲೆ, ಅವರ ಮಾರ್ಗದರ್ಶನ ಕ್ಷಣ ಕ್ಷಣಕ್ಕೂ ನನ್ನ ಪರಿವಾರದ ಮೇಲೆ ಸದಾ ಇದ್ದೇ ಇದೆ. ಇವತ್ತು ಬಹಳಷ್ಟು ಪ್ರೀತಿಯಿಂದ, ಬಹಳಷ್ಟು ಭಕ್ತಿಯಿಂದ, ಯಾಕಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ಈ ಒಂದು ಭಕ್ತಿಯಲ್ಲಿ ಅಡಗಿದೆ. ಸೊ ನಮ್ಮ ಈ ಒಂದು ಸಂಸ್ಕೃತಿಯನ್ನ ನಾನು ಇದನ್ನ ಮಾಡ್ಲಿಕ್ಕೆ ಸವಿಯಲಿಕ್ಕೆ ಇವತ್ತು ಹುಕ್ಕೇರಿ ಮಠಕ್ಕೆ ಚಂಡಿಕಾ ಯಾಗದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೀನಿ. ಭಕ್ತರೆಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಾ ಇಲ್ಲಿ ಬಂದು ನಾನು ಪಾವನ ಆಗಿದ್ದೀನಿ, ಪುನೀತರಾಗಿದ್ದೀನಿ ಅಂತ ಹೇಳಿ ಬಹಳಷ್ಟು ವಿನಯದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಯಾವಾಗಿದ್ದೂ ಸ್ವಾಮೀಜಿಗಳು ನನಗೆ ಕಷ್ಟ ಬಂದಾಗ್ಲೂ ಕೂಡ ಮಗಳಿಗೆ ಬೆನ್ನು ತಟ್ಟಿ ನಿಲ್ತಾರೆ. ನಾನು ಒಳ್ಳೆ ಕೆಲಸ ಮಾಡದಾದ್ರೂ ಕೂಡ ಶಬಾಶಿಗಿರಿ ಕೊಟ್ಟು ಇನ್ನೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ನಮ್ಮ ಪೂರ್ವಜರಾಗ್ಲಿ ನಮ್ಮ ತಂದೆ ತಾಯಿಯಾಗಲಿ ಒಂದು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಹೆಜ್ಜೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿ ಅಂದ್ರೆ ದೇವಸ್ಥಾನಗಳು, ಮಠಮಾನ್ಯರು. ಈ ಮಠಮಾನ್ಯದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಅದರಲ್ಲೂ ಹುಕ್ಕೇರಿ ಮಠ ವಿಶೇಷವಾಗಿ ಬಿಸಿಯೂಟನ ಏನ್ ಕೊಡ್ತಾ ಇದೆ, ನಾನು ಬಹಳಷ್ಟು ಅದ್ರ ಬಗ್ಗೆ ಆಶ್ಚರ್ಯಚಕಿತರಾಗಿದ್ದೀನಿ. ಅದ್ರ ಜೊತೆಯಲ್ಲಿ ಅವರ ಡಿಸಿಪ್ಲಿನ್, ಅವರ ಒಂದು ಹೈಜೀನ್, ಏನು ಒಂದು ಹೈಜೀನ್ ಆಗಿ ಫುಡ್ ನ ಏನ್ ಕೊಡ್ತಾ ಇದ್ದಾರೆ, ಮತ್ತೆ ಸಮಾಜ ಸೇವೆ, ಗುರುಗಳ ಅದಮ್ಯ ಒಂದು ಸಮಾಜದ ಬಗ್ಗೆ ಇರುವಂತ ಕಾಳಜಿ, ಕಳಕಳಿ, ಅದನ್ನ ನನ್ನ ಬಹಳಷ್ಟು ಗುರುಗಳನ್ನ ಫಾಲೋ ಮಾಡ್ಲಿಕ್ಕೆ ಸೆಳಿತಾ ಇರುತ್ತೆ ಯಾವಾಗಿದ್ರು ಅಂತ ಹೇಳ್ತಾ, ತಮ್ಮೆಲ್ರಿಗೂ ಕೂಡ ಆದಿದೇವತೆ, ನಾಡದೇವತೆ ತಾಯಿ ಚಾಮುಂಡಿಯ ಆಶೀರ್ವಾದ ತಮ್ಗೆಲ್ಲರಿಗೂ ಇರ್ಲಿ ಅಂತ ಕೇಳ್ಕೊಂಡು, ಅಪ್ಪನವರ ಆಶೀರ್ವಾದ ಮಾರ್ಗದರ್ಶನ ಸದಾ ಮಗಳ ಮೇಲೆ ಇರ್ಲಿ, ಮಗಳ ಪರಿವಾರದ ಮೇಲೆ ಇರ್ಲಿ. ನನ್ನ ಬೆನ್ನ ಮೇಲೆ ಫ್ಯಾನ್ಸ್ ಆಗಿಲ್ಲ. ನಿಮ್ಮಂತ ಗುರುಗಳು ನಮ್ಮ ಕಿವಿ ಹಿಂಡಿ ಹೇಳಿದಾಗ ನಾವು ಇನ್ನೂ 4 ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾನು ನನ್ನ ಮಗನ ಸಮೇತ ಬಂದು ನಾನಿವತ್ತು ಯಜ್ಞೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಮುಂದಿನ ವರ್ಷ ಖಂಡಿತವಾಗ್ಲೂ ನನ್ನ ಸೊಸೆಯನ್ನ ಮತ್ತು ತಾಯಿಯನ್ನ ಕರ್ಕೊಂಡು ಬರುವಂತ ಭಾಗ್ಯ ಆ ಗುರುಶಾಂತೇಶ ಕರ್ಮಿಸಿ ಅಪ್ಪನವರು ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಂಡು ಏನೋ ತಮ್ಮೆಲ್ಲರಿಗೂ ಮಾಧ್ಯಮದ ನನ್ನೆಲ್ಲ ಸಹೋದರರಿಗೂ ಇಲ್ಲಿ ಕಲಿತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯ. ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೌಮ್ಯ ಸ್ವಭಾವದ ನಾಯಕಿ, ಅವರ ತಾಳ್ಮೆ ಸಾಮಾಜಿಕ ಕಾರ್ಯ ಶ್ಲಾಘನೀಯ. ಕಾಂಗ್ರೆಸ್ ಪಕ್ಷದ ವಕ್ತಾರಾಗಿ ಮತ್ತು ಬೆಳಗಾವಿ ಗ್ರಾಮೀಣ ಭಾಗದ ಜನರ ಕಷ್ಟದಲ್ಲಿ ಭಾಗಿಯಾಗಿ ಅವರ ಜೊತೆಗೆ ಸ್ಪಂದನೆ ನೀಡುವ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಅವರಿಗೆ ಇನ್ನಷ್ಟು ಅಧಿಕಾರ ಸಿಗಲಿ ಎಂದು ಶ್ರೀಗಳು ಹಾರೈಸಿದರು. 6 ವರ್ಷಗಳ ನಂತರದಲ್ಲಿ ದಸರಾ ಉತ್ಸವಕ್ಕೆ ಪಾಲ್ಗೊಂಡಿದ್ದಾರೆ. ನೆನಪಿಗೆ ಅನ್ಕೊಳ್ತೀನಿ, 7 ವರ್ಷದ ಹಿಂದೆ ಮಠ ಇನ್ನೂ ಕೂಡ ಪೂರ್ಣ ಆಗಿರ್ಲಿಲ್ಲ. ಅಲ್ಲಿ ದಸರಾ ಉತ್ಸವವನ್ನ ನಾವು ಮಾಡಿದೀವಿ. ಆ ಸಂದರ್ಭದಲ್ಲಿ ಒಂದೇ ವೇದಿಕೆ ಮೇಲೆ ಮಹಿಳಾ ದಸರಾ ಕಾರ್ಯಕ್ರಮದೊಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಶಶಿಕಲಾ ಜೊಲ್ಲೆ ಅವರು ಇಬ್ಬರು ಒಂದೇ ಹೇಳಿದ್ರು. ಆ ಟೈಮಲ್ಲಿ ಹೇಳಿದ್ದೀನಿ, ಮುಂದೊಂದು ದಿನ ನಿಮ್ಗೊಂದು ಅದ್ಭುತವಾದ ಭಾಗ್ಯ ಬರ್ತದೆ ಅಂತ ಹೇಳಿ. ಅದಾದ್ಮೇಲೆ ಶಶಿಕಲಾ ಜೊಲ್ಲೆ ಅವರು ಆರಿಸಿ ಬಂದ್ರು, ಇವರು ಆರಿಸಿ ಬರ್ಲಿಲ್ಲ. ಆಗ ಕೇಳಿದ್ರು ಅವರು, ಅಪ್ಪ ನೀವು ಇಬ್ಬರಿಗೂ ಆಶೀರ್ವಾದ ಮಾಡಿದ್ರಿ, ಹಿಂಗ್ಯಾಕಾಯ್ತು ಅಂದ್ಕೂಡ ಅಂದ್ರೆ ಗುರುಶಾಂತಪ್ಪನ
ಮಠದೊಳಗೆ ಆದಂತ ಹುಸಿ ಹೋಗಂಗಿಲ್ಲ ಹಾಗೆ ಆಗ್ತದಮ್ಮ ಸಮಾಧಾನವಾಗಿ ಘೋಷಣೆ ನಡೆಸಿದ ಮೇಲೆ ನಾನು ಹೊರಡ್ತೀನಿ ಅಂತಲ್ಲ ತಾಳ್ಮೆ ಅನ್ನುವ ಪದಕ್ಕೆ ಇನ್ನೊಂದು ಅರ್ಥನೇ ಲಕ್ಷ್ಮಿ ಆಮೇಲೆ ತಾಳ್ಮೆಯ ಜೊತೆ ಜೊತೆಗೆ ಆ ಜಾನ್ಮೆಯೂ ಕೂಡ ಇದೆ ತಾಳ್ಮೆ ಮತ್ತು ಜಾನ್ಮೆ ಇತ್ತು ಅಂತಂದ್ರೆ ರಾಜಕಾರಣದಲ್ಲಿ ನಾವು ಗೆಲ್ಲಬಹುದು ನಾವೆಲ್ಲರೂ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ಶತಂ ಪ್ರತಿ ಶಾತ್ಯಂ ಅಂತೀವಿ ಅಂದ್ರೆ ಒಬ್ಬರಂತ ಅಂದ್ರೆ ಇನ್ನೊಂದು ಅಂದ ತಿಳಿಸ್ಕೋಬೇಕಂತ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗಲ್ಲ ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ ನಾನಂತೂ ಖುಷಿ ಪಡೋದೇನು ಅಂತಂದ್ರೆ ಇಷ್ಟು ದಿನದ ಅವಧಿಯೊಳಗೆ ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸುಪುತ್ರ ಮುನಾಲ್ ಹೆಬ್ಬಾಳ್ಕರ್ ಭಾಗವಹಿಸಿ ಶ್ರೀ ಸರಸ್ವತಿ ಮಹಾಮಂಡಲಕ್ಕೆ ಪೂಜೆ ಸಲ್ಲಿಸಿ ಚಂದ್ರಶೇಖರ ಶ್ರೀಗಳ ಆಶೀರ್ವಾದ ಪಡೆದರು ಆಸ್ಥಾನ ವಿದ್ವಾಂಸರಾದ ಸಂಪತ್ ಕುಮಾರ್ ಶಾಸ್ತ್ರಿ ವೈದಿಕತ್ವದಲ್ಲಿ 108 ವೇದವಟುಗಳ ಪಠನದೊಂದಿಗೆ ಚಂಡಿಕಾಯಾಗ ಕಾರ್ಯಕ್ರಮ ಜರುಗಿತು ಹುಕ್ಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ರೇಖಾ ಚಿಕ್ಕೋಡಿ ಅಕ್ಷರ ದಾಸೋಹ ಅಧಿಕಾರಿ ಶ್ರೀಶೈಲ್ ಹಿರೇಮಠ್ ಮುರುಗೇಶ್ ಅದ್ನಿ ಚನ್ನಪ್ಪ ಗಜಬರ್ ಸುರೇಶ್ ಜಿನರಾಳೆ ಸೇರಿದಂತೆ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು